ಜನ್ಮಾತಾಪುರದ ಪಾರ್ವತಿ ಪರಮೇಶ್ವರ ಸಮ್ಮುಖದಲ್ಲಿ ಮಹಾಶಿವರಾತ್ರಿಯಲ್ಲಿ ಸಂಭ್ರಮವನ್ನು ಕಂಡು ಪೊಲೀಸರ ಕೈಲಾಸದಲ್ಲಿ ದೇವಾದಿಯೋಗದೆಲ್ಲ ಸಂತೋಷವಾಗಿರುವ ಈ ಸಮಯದಲ್ಲಿ ಭೂಲೋಕದ ಜನರೆಲ್ಲ ಸಂಕಟ ಪಡುತ್ತಿದ್ದಾರೆ ತಾಯಿ. ಧರ್ಮ ಕ್ಷೀಣವಾಗಿ ಎಲ್ಲರೂ ಅನ್ಯಾಯ ಅಧರ್ಮ ಹಿಂಸೆ ಕ್ರೂರ್ಯ ತಾಂಡವಾಗುತ್ತಿದೆ. ದುರ್ಜನರ ಅಟ್ಟಹಾಸ ನಿಧಿಯಲ್ಲಿ ಸಜ್ಜನರಿಗೆ ದಕ್ಷಿಣೆಯೇ ಇಲ್ಲವಾಗಿದೆ ಮಹಾದೇವ. ಇದು ಇವರ ಹೋರಾಟ. ಕಲಿಯುಗದಲ್ಲಿ ಅಧರ್ಮವು ಮೂರು ಪಾದಗಳಲ್ಲಿ, ಧರ್ಮವು ಒಂದೇ ಪಾದದಲ್ಲಿ ಸಂಚರಿಸುತ್ತಿದೆ. ಮುಂದೆ ಸತ್ಯಯು ಪ್ರಾರಂಭವಾಗುವ ಬರೆಯು ಇದು ಅನಿವಾರ್ಯ. ಮಹಾದೇವ ಅದನ್ನು ಹೀಗೆಯೇ ಮುಂದುವರೆದರೆ ಭೂಲೋಕದ ಜನರಲ್ಲಿ ದೈವ ಭಕ್ತಿಯು ಕ್ಷೀಣಿಸಿ ಧರ್ಮವು ಸಂಪೂರ್ಣವಾಗಿ ನಾಶವಾಗುವ ಸಂಭವವಿದೆ. ಮತ್ತರ ಕ್ಷಣ ನೀಡಿ ಗುರುಲೋಕದ ಸತ್ಯವನ್ನು ನೋಡಿ ಪರಿಹಾರ ಹೇಳಬೇಕು ತಂದೆ. ಧರ್ಮೋ ರಕ್ಷತಿ ರಕ್ಷಿತ, ಪರರಿಗೆ ಸಹಾಯ ಮಾಡುತ್ತ ಭಕ್ತಿ ಮಾರ್ಗವನ್ನು ತೋರಿಸುವ ಮನುಷ್ಯನೇ ದೇವರಾಗ್ತಾನೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಅಖಂಡ ಧರ್ಮ ಜ್ಯೋತಿಗಳನ್ನು ಅಚ್ಚಲಗೊಳಿಸುವ